ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ಟಾಪಿಕ್ ಬಂದು ಗರ್ಭಧಾರಣೆಗೆ ಸೂಕ್ತವಾದ ವಯಸ್ಸು ಎಷ್ಟು ಮತ್ತು ನಾರ್ಮಲ್ ಡಿಲಿವರಿ ಯಾವ ವಯಸ್ಸಲ್ಲಿ ಆಗೋ ಸಾಧ್ಯತೆ ಹೆಚ್ಚು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಈ ಡೌಟ್ ಇರುತ್ತೆ. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಫಸ್ಟ್ ಲೈಫ್ ಸೆಟಲ್ ಆಗೋಣ, ಆಮೇಲೆ ಮದುವೆ ಆಗೋಣ, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ, ಈ ರೀತಿಯಾದ ಮನೋಭಾವನೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾಕಂತಂದ್ರೆ ಇವತ್ತಿನ ಲೈಫ್ ಸ್ಟೈಲೇ ಆ ರೀತಿ ಆಗಿರೋದ್ರಿಂದ ಇದನ್ನ ತಪ್ಪು ಅಂತಾನು ಹೇಳಲಿಕ್ಕಾಗಲ್ಲ. ಆದ್ರೆ ಈ ಥರ ನಾವು ನಮಗೆ ಪ್ರಾಬ್ಲಮ್ಗಳು ಕೂಡ ಕಮಿಟ್ಮೆಂಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಏಜ್ ಮುಂದೆ ಹೋಗ್ತಾ ಇರುತ್ತೆ. ಆದರೆ ಇವತ್ತು ಯಾವ ವಯಸ್ಸು ಗರ್ಭಧಾರಣೆಗೆ ಸೂಕ್ತ ಮತ್ತು ಯಾವ ವಯಸ್ಸಲ್ಲಿ ನಾರ್ಮಲ್ ಡಿಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಏನಾಗುತ್ತೆ ಅಂತ ಅಂದರೆ, 20-30 ವರ್ಷದವರೆಗೆ ನಿಮಗೆ ಗರ್ಭಕೋಶ ಚೆನ್ನಾಗಿ ಆಕ್ಟಿವ್ ಆಗಿ ಇರುತ್ತೆ ಮತ್ತು ಹೆಲ್ತಿಯಾಗಿ ಇರೋದ್ರಿಂದ ಈ ಟೈಮಲ್ಲಿ ಗರ್ಭಧಾರಣೆ ಮಾಡಿದ್ರೆ ನಾರ್ಮಲ್ ಡಿಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು 20-30 ವರ್ಷ ಗರ್ಭಧಾರಣೆಗೆ ಸೂಕ್ತವಾದ ವಯಸ್ಸು ಅಂತ ಹೇಳ್ಬೋದು. ಯಾಕಂತ ಅಂದರೆ ಎಲ್ಲರಿಗೂ ಗೊತ್ತು, ಕಾನೂನಿನ ಪ್ರಕಾರ ಹುಡುಗಿಗೆ 18 ವರ್ಷ ತುಂಬಿರಬೇಕು ಮತ್ತು ಹುಡುಗಂಗೆ 21 ವರ್ಷ ಆಗಿರಬೇಕು ಅಂತ ಹೇಳಿ. ಯಾಕಂತ ಅಂದರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಆದರೆ ಅವರಿಗೆ ಗರ್ಭಕೋಶ ಡೆವಲಪ್ ಆಗಿರಲ್ಲ, ಜೊತೆಗೆ ಆ ಟೈಮಲ್ಲಿ ಅವರಿಗೆ ಪ್ರೆಗ್ನೆಂಟ್ ಆಯಿತು ಅಂತಂದರೆ ತುಂಬಾ ಪ್ರಾಬ್ಲಮ್ಗಳಾಗೋ ಚಾನ್ಸಸ್ ಇರೋದ್ರಿಂದ 18 ವರ್ಷ ಹುಡುಗಿಗೆ ಆಗಿರಬೇಕು ಅನ್ನೋ ಕಾನೂನಿದೆ. ಇದು ನಿಮ್ಮೆಲ್ಲರಿಗೂ ತಿಳಿದಿರೋ ವಿಷಯ. ಸೊ 20 ವರ್ಷ ಅಂದರೆ 25 ಒಳಗಡೆ ನೀವು ಪ್ರೆಗ್ನೆಂಟ್ ಆದ್ರಿ ಅಂತಂದರೆ ನಾರ್ಮಲ್ ಡಿಲಿವರಿ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ. ಯಾಕಂತ ಅಂದರೆ ಈ ಟೈಮಲ್ಲಿ ನಿಮ್ಮ ಗರ್ಭಕೋಶಕ್ಕೆ ಯಾವುದೇ ರೀತಿಯಾದ ತೊಂದರೆ ಇರಲ್ಲ, ಜೊತೆಗೆ ಅದು ತುಂಬಾ ಆರೋಗ್ಯವಾಗಿರೋದ್ರಿಂದ ನಿಮಗೆ ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ನಾರ್ಮಲ್ ಡಿಲಿವರಿ ಆಗಲಿಕ್ಕೆ ಗರ್ಭಧಾರಣೆ ಮಾಡಿದಾಗ ಚಾನ್ಸಸ್ ಇದೆ. ಸೊ ಗೊತ್ತಾಯ್ತಲ್ಲ ಅಂತ ಅಂದರೆ 20s ಏಜ್ ಇದೆ ಅಲ್ವಾ, ಆ ಏಜಲ್ಲಿ ನಿಮಗೆ 25 ಒಳಗಡೆ, 26-27 ಆದರೆ ಆಗಲ್ವಾ ಅಂತ ಕೇಳಿದ್ರೆ ಅದರಲ್ಲೂ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಆದರೆ ನಿಮ್ಮದು ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಗರ್ಭಧಾರಣೆಯಲ್ಲಿ ನೀವು ಯಾವ ರೀತಿಯಾಗಿ ಆಕ್ಟಿವ್ ಆಗಿರ್ತೀರಾ, ಇದೆಲ್ಲಾನು ಡಿಪೆಂಡ್ ಆಗುತ್ತೆ. ಬಟ್ ಈ 20-30 ಇದೆ ನೋಡಿ, ಈ ಟೈಮಲ್ಲಿ ನಿಮ್ಮ ಗರ್ಭಕೋಶ ಜಾಸ್ತಿ ಆಕ್ಟಿವ್ ಆಗಿರೋದ್ರಿಂದ ಈ ಟೈಮಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಹೆಚ್ಚು ಮತ್ತು ಈ ಟೈಮ್ ಗರ್ಭಧಾರಣೆಗೆ ಸೂಕ್ತ ಅಂತ ಹೇಳಿ ಹೇಳ್ತೀವಿ. ಅಂದರೆ 30 ಮೇಲೆ ಮಕ್ಕಳು ಮಾಡಿಕೊಂಡ್ರೆ ಪ್ರಾಬ್ಲಮ್ಮಾ ಅಂತ ಕೇಳಿದ್ರೆ, ನಿಮ್ಮದು ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ನಿಮ್ಮ ರಿಸ್ಕ್ ಫ್ಯಾಕ್ಟರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಅಂದರೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು, ಮತ್ತೆ ಗರ್ಭಧಾರಣೆ ಸಮಯದಲ್ಲಿ ಉಂಟಾಗಂತ ಗೆಸ್ಟೇಷನಲ್ ಡಯಾಬಿಟಿಸ್ ಇರ್ಬೋದು, ಇಲ್ಲ ಅಂತ ಅಂದ್ರೆ ಬೇರೆ ಯಾವುದಾದ್ರು ಸಮಸ್ಯೆಗಳು, BP ಬರ್ಬೋದು, ಈ ರೀತಿಯಾದ ಸಮಸ್ಯೆಗಳು ಉಂಟಾಗೋ ಚಾನ್ಸಸ್ ಜಾಸ್ತಿ ಇದೆ 30 ಮೇಲೆ. ಆದ್ರಿಂದ 30 ಒಳಗಡೆ ನೀವು ಮಗು ಮಾಡ್ಕೊಳ್ಬೇಕು ಅಂತ ಅನ್ನೋದು ಉತ್ತಮ ಅಂತ ಹೇಳಿ ನಾನು ತಿಳಿಸ್ತೀನಿ. ಫಸ್ಟ್ ಎಷ್ಟೊಂದು ಜನಕ್ಕೆ ಏನಾಗುತ್ತೆ, ಫಸ್ಟ್ ಮದುವೆ ಆದಾಗ ಕನ್ಸೀವ್ ಆಗ್ತಾರೆ, ಇಲ್ಲ ನಾವು ಸ್ವಲ್ಪ ದಿನ ಫ್ರೀ ಆಗಿರ್ಬೇಕು ಅಂತ ಹೇಳಿ ಅಬಾರ್ಷನ್ ಮಾಡಿಸ್ಕೊಳ್ತಾರೆ. ಈ ರೀತಿಯಾಗಿ ಮಿಸ್ಕ್ಯಾರೇಜ್ ಅಬಾರ್ಷನ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟು ಕನ್ಸೀವ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿಯಾದ ಕೆಲಸ ಮಾಡಬೇಡಿ, ಯಾಕಂತಂದ್ರೆ ಆಮೇಲೆ ಮೆಡಿಸಿನ್ಸ್ ಎಲ್ಲ ತುಂಬಾನೇ ಟ್ರೀಟ್ಮೆಂಟ್ಗಳು ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ಜೊತೆಗೆ ಇನ್ನೊಂದೇನು ಅಂತ ಅಂದರೆ, ಈ 30 ಒಳಗಡೆ ನೀವು ಮಗು ಮಾಡ್ಕೊಂಡಾಗ ನಿಮಗೆ BP ಬರೋ ಚಾನ್ಸಸ್ ಇರಲ್ಲ, ಜೊತೆಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಇರಲ್ಲ, ಮತ್ತು ಯಾವುದೇ ರೀತಿಯಾದ ಥೈರಾಯ್ಡ್ ಸಮಸ್ಯೆ ಈ ರೀತಿಯಾಗಿ ಇಲ್ಲದೇ ಇರೋದ್ರಿಂದ ನಿಮ್ಮ ಡಿಲಿವರಿಗೆ ತುಂಬಾ ಸುಲಭವಾಗಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ, ಯಾವ ವಯಸ್ಸು ಗರ್ಭಧಾರಣೆಗೆ ಸೂಕ್ತ ಮತ್ತು ಯಾವ ವಯಸ್ಸಲ್ಲಿ ನಾರ್ಮಲ್ ಡಿಲಿವರಿ ಆಗೋ ಸಾಧ್ಯತೆ ಹೆಚ್ಚು ಅಂತ ಹೇಳಿ. ಸೊ ವಿಡಿಯೋನ ನೋಡಿದ್ರಿ ಅಲ್ವಾ, ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಇದೆ, ನಿಮಗಿನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರು ಕಮೆಂಟ್ಸಿಗೂ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮಗೆ ಈ ರೀತಿಯಾದ ಬೇರೆ ಏನಾದರೂ ಕ್ವಶನ್ಸ್ ಇದೆ ಅಂತ ಹೇಳಿದ್ರಲ್ಲೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ